ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಮಾರ್ಕೆಟ್ನಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂಥ ಒಂದೊಳ್ಳೆ ಹೊಸ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ನ ನೀವು ಮಾಡಿದ್ರೆ ಒಂದು ದಿನಕ್ಕೆ 7,500 ರೂಪಾಯಿವರೆಗೆ ಆದಾಯವನ್ನು ಸಂಪಾದಿಸ್ಕೊಳ್ಬೋದು. ಹಾಗೆ ತಿಂಗಳಿಗೆ ಈ ಬಿಸ್ನೆಸ್ನಲ್ಲಿ 225,000 ಆದಾಯವನ್ನು ಸಂಪಾದಿಸ್ಕೊಳ್ಬೋದು ಫ್ರೆಂಡ್ಸ್. ಸೊ ಈ ಬಿಸ್ನೆಸ್ ಯಾವುದು, ಇದಕ್ಕೆ ನೀವು ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ, ಲಾಭ ಸಿಗುತ್ತೆ, ಮಾರ್ಕೆಟಿಂಗ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಈ ಬಿಸ್ನೆಸ್ ಗಳ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಗೊತ್ತಾಗತ್ತೆ. ನಂತರ ನೀವು ಈಸಿಯಾಗಿ ಈ ಬಿಸ್ನೆಸ್ನ ಮಾಡಿಕೊಂಡು ತುಂಬ ಬೇಗನೆ ಈ ಬಿಸ್ನೆಸ್ನಲ್ಲಿ ಸಕ್ಸಸ್ ಕೂಡ ಕಾಣ್ಬೋದು. ಫ್ರೆಂಡ್ಸ್, ಈ ಬಿಸ್ನೆಸ್ ಟಾಪಿಕ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡ್ದೇನೆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಈಗ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ತುಂಬಾ ಈಸಿಯಾಗಿರುವಂಥ ಬಿಸ್ನೆಸ್. ತಿಂಗಳಿಗೆ 2,00,000-4,00,000 ರೂಪಾಯಿವರೆಗೆ ಅರ್ನಿಂಗ್ನ ಮಾಡ್ಕೊಳ್ಬೋದು. ಏನನ್ನು ಕೂಡ ನೀವು ತಯಾರಿಸ್ಕೊಳ್ಬೇಕಂತ ಇಲ್ಲ ಇಲ್ಲಿ. ಇದರಲ್ಲಿ ಮೈನಸ್ ಏನು ಅಂದರೆ, ತುಂಬ ಜನರು ದೊಡ್ಡ ಬಿಸ್ನೆಸ್ನ ಮಾಡಿದರೆ ದೊಡ್ಡ ಮೊತ್ತದಲ್ಲಿ ಆದಾಯ ಸಿಗುತ್ತೆ, ಹಾಗೆಯೇ ಸಣ್ಣ ಬಿಸ್ನೆಸ್ನ ಮಾಡಿದರೆ ಸಣ್ಣ ಬಿಸ್ನೆಸ್ನಲ್ಲಿ ಆದಾಯ ತುಂಬ ಕಡಿಮೆ ಅಂತ ಅಂದ್ಕೊಳ್ತಾರೆ. ಹೀಗೆಲ್ಲ ನೀವು ಅಂದ್ಕೊಳ್ಬಾರ್ದು. ಸಣ್ಣ ಬಿಸ್ನೆಸ್ನಲ್ಲೂ ಕೂಡ ಕೆಲವೊಂದು ಬಿಸ್ನೆಸ್ಗಳು ಕಡಿಮೆ ಬಜೆಟ್ನಲ್ಲೂ ಮಾಡಿಕೊಂಡ್ರೂ ಹೆಚ್ಚು ಪ್ರಾಫಿಟ್ ಸಿಗುತ್ತೆ, ಅದು ಕೂಡ ಕಣ್ಣಿಗೆ ಕಾಣಿಸದೇ ಇರೋ ಥರ. ಆ ರೀತಿಯ ಬಿಸ್ನೆಸ್ ಏರಿಯಾಗಳಲ್ಲಿ ಈಗ ನಾನು ತಿಳಿಸಿಕೊಡುವಂಥ ಬಿಸ್ನೆಸ್ ಕೂಡ ಒಂದಾಗಿದೆ. ಫ್ರೆಂಡ್ಸ್, ಇದು ಏನು ಅಂದರೆ ಸಿಂಕ್ ಕ್ಲೀನಿಂಗ್ ವೈಯರ್, ಇಲ್ಲಾಂದರೆ ಡ್ರೈನ್ ಕ್ಲೀನಿಂಗ್ ಟೂಲ್ ಅಂತ ಕರೀತಾರೆ. ಇದು ನಿಮಗೆ ಎಷ್ಟು ರೇಟ್ಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಹೇಳೋದಾದರೆ ಕೇವಲ 22 ರೂಪಾಯಿಗೆ ಸಿಗುತ್ತೆ. ಇದರಿಂದ ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಸಿಂಕ್ ಇರುತ್ತೆ ಅಲ್ಲ ಫ್ರೆಂಡ್ಸ್, ವಾಶ್ ಬೇಸಿನ್ ಸಿಂಕ್ ಆಗಿರ್ಬೋದು, ಬಾತ್ರೂಮ್ನಲ್ಲಿರುವಂಥ ಸಿಂಕ್ ಆಗಿರ್ಬೋದು, ಏನಾದರೂ ಸರಿ, ಡಸ್ಟ್ ಏನಾದರೂ ಅದರ ಒಳಗೆ ಹೋದರೆ ಆಗ ಇದರ ಸಹಾಯದಿಂದ ಇದನ್ನು ಅದರ ಒಳಗೆ ಹಾಕಿ ಗುದ್ದಿದ್ರೆ ಅದು ಕ್ಲೀನಾಗಿ ಹೋಗುತ್ತೆ. ಇದು ತುಂಬ ಅಂದರೆ ತುಂಬಾ ಯೂಸ್ಫುಲ್, ಪ್ರತಿ ಮನೆಗಳಿಗೂ ಇದು ಕಂಪಲ್ಸರಿಯಾಗಿ ಯೂಸ್ ಆಗುವಂಥ ಪ್ರಾಡಕ್ಟ್ ಆಗಿದೆ. ಸಿಂಕ್ ಬ್ಲಾಕ್ ಆಗುವಂಥದ್ದು ಕಾಮನ್ ಆಗಿ ಎಲ್ಲರ ಮನೆಗಳಲ್ಲೂ ಕೂಡ ನಡೀತಾನೆ ಇರುತ್ತೆ. ಕೂದಲಾಗಿರ್ಬೋದು, ಏನನ್ನಾದರೂ ಕ್ಲೀನ್ ಮಾಡುವಾಗ ಅದರ ಡಸ್ಟ್ ಹೋಗಿರ್ಬೋದು, ಆಗ ವಾಟರ್ ಅನ್ನೋದು ಬ್ಲಾಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದರ ಉಪಯೋಗ ತುಂಬಾ ಇದೆ. ಇದನ್ನು ನೀವು 100 ರೂಪೀಸ್ವರೆಗೆ ಸೇಲ್ನ ಮಾಡ್ಕೊಳ್ಬೋದು. ಇದು ನಿಮಗೆ ಎಷ್ಟು ರೂಪಾಯಿಗೆ ಸಿಗುತ್ತೆ ಹೇಳಿ, ಕೇವಲ 22 ರೂಪಾಯಿ ಅಷ್ಟೇ. ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ನೀವೇ ಒಂದ್ಸರಿ ಥಿಂಕ್ ಮಾಡಿ. ಒಂದು ಪೀಸ್ ಮೇಲೆ 3 ರೂಪಾಯಿ ಅನ್ನೋದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟು ಅದು ಇದು ಅಂತ ಹೇಳ್ತಾ ಇದ್ದೀನಿ. ಸೊ ಅದು ನಿಮ್ಮ ಮನೆಗೆ ಬಂದು ತಲುಪುವಾಗ 25 ರೂಪಾಯಿ ಆಗುತ್ತೆ. ಇದನ್ನು ನೀವು 100 ರೂಪೀಸ್ಗೆ ಮಾರ್ಕೆಟ್ಗಳಿಗೆ ಸೇಲ್ ಮಾಡಿದ್ರೆ ಒಂದು ಪೀಸ್ ಮೇಲೆ 75 ರೂಪಾಯಿ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಸೊ ನೀವು ಒಂದು ದಿನಕ್ಕೆ 100 ಪೀಸನ್ನು ಸೇಲ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಹೇಳಿ, 7,500 ರೂಪಾಯಿ ಅನ್ನೋದು ಆದಾಯ. ಎಷ್ಟು ಈಸಿಯಾಗಿ ಸಂಪಾದಿಸ್ಕೊಳ್ಬೋದು ನೀವೇ ನೋಡಿ. ಒಳ್ಳೆ ಮಾರ್ಕೆಟ್ ಏರಿಯಾವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಜನರು ಓಡಾಡುವಂಥ ರಶ್ ಇರುವಂಥ ಜಾಗವನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ನ ಅಲ್ಲಿ ಇಟ್ಕೊಂಡ್ರೆ ಎಕ್ಸಲೆಂಟ್ ಆಗಿ ನಿಮ್ಮ ಬಿಸ್ನೆಸ್ ಕೂಡ ತುಂಬ ಬೇಗನೆ ಕ್ಲಿಕ್ ಆಗುತ್ತೆ. ಸಿಟಿನಲ್ಲಿ ನೀವು ಅರ್ಬನ್ ಪ್ರಾಂತ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮಾರ್ಕೆಟ್ನಲ್ಲಿ ನೀವು ದಿನಕ್ಕೆ 7,500 ರೂಪಾಯಿವರೆಗೆ ಆದಾಯವನ್ನು ಸಂಪಾದಿಸ್ಕೊಂಡ್ರೆ 30 ದಿನ ಅಂದರೆ ತಿಂಗಳಿಗೆ ಎಷ್ಟಾಗ್ಬೋದು ಹೇಳಿ, ಅಪ್ರಾಕ್ಸಿಮೇಟ್ಲಿ ಆಗಿ 2,25,000 ರೂಪಾಯಿ ಅನ್ನೋದು ಸಿಗುತ್ತೆ. ನೀವೇ ಇದನ್ನು ಸೇಲ್ ಮಾಡಬೇಕು ಅಂತ ಇಲ್ಲ, ಒಬ್ಬ ವ್ಯಕ್ತಿನ ಇಟ್ಕೊಂಡು ಇದನ್ನು ಸೇಲ್ನ ಮಾಡ್ಕೊಳ್ಬೋದು. ಅವರಿಗೆ ಸ್ಯಾಲ್ರಿ ಅಂತ 15,000 ರೂಪಾಯಿ ಅಂತ ಕೊಟ್ಟರು ನೀವು ತಿಂಗಳಿಗೆ, ಅವರು ಕೂಡ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ. ಅವ್ರ ಕೆಲಸ ಏನೂ ಇರೋದಿಲ್ಲ, ಟೇಬಲ್ ಮೇಲೆ ಇದನ್ನು ಈ ರೀತಿಯಲ್ಲಿ ಇಟ್ಟರೆ ಅದು ತುಂಬ ಅಟ್ರಾಕ್ಷನ್ ಆಗುವ ರೀತಿಯಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಕಸ್ಟಮರ್ಸ್ಗಳೆಲ್ಲ ಬಂದು ಇದೇನು ಅಂತ ಕೇಳ್ತಾರೆ. ನೀವು ಕೂತಿರುವಂಥ ಜಾಗದಲ್ಲಿ ದೊಡ್ಡ ಫ್ಲೆಕ್ಸ್ನ ಇಟ್ಕೊಳ್ಳಿ. ಸೊ ಇದರ ಉಪಯೋಗ ಎಲ್ಲರಿಗೂ ಇರೋದರಿಂದ ಇದನ್ನು ತಗೊಂಡು ಹೋಗಿ ಹೋಗ್ತಾರೆ. ರೆಂಟ್ ಹೌಸ್ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಯಾರು ಬೇಕಾದರೂ ಸರಿ ಫ್ರೆಂಡ್ಸ್, ಎಲ್ಲರಿಗೂ ಇದು ಯೂಸ್ ಆಗುವಂಥದ್ದೇ. ನೀವು ತುಂಬ ದೊಡ್ಡದಾದ ಮಾರ್ಕೆಟ್ ಏರಿಯಾದಲ್ಲಿ 2 ಪ್ಲೇಸ್ನ ಸೆಲೆಕ್ಟ್ ಮಾಡಿಕೊಂಡು 2 ಕಡೆ ಈ ಬಿಸ್ನೆಸ್ನ ನೀವು ಇಟ್ಕೊಂಡ್ರೆ ಎಕ್ಸಲೆಂಟ್ ಆಗಿ ನಿಮ್ಮ ಬಿಸ್ನೆಸ್ ರನ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ 1-2 ಆದಾಯವನ್ನು ಈ ಬಿಸ್ನೆಸ್ನ ಮಾಡೋದರಿಂದ ಸಂಪಾದಿಸ್ಕೊಳ್ಬೋದು. ಈ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ಒಂದು ಕಡೆಯಲ್ಲಿ ಬಿಸ್ನೆಸ್ ಆಗದೇ ಇದ್ರೂ ಇನ್ನೊಂದು ಕಡೆಯಲ್ಲಿ ಬಿಸ್ನೆಸ್ ಅಂತೂ ಆಗೇ ಆಗುತ್ತೆ. ಸೊ ಅಲ್ಲಿ 50 ಪ್ರಾಡಕ್ಟ್ ಅನ್ನೋದು ಸೇಲ್ ಆಗುತ್ತೆ ಅಂತ ಅನ್ಕೊಳ್ಳಿ, 1 ಲಕ್ಷ ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಟೋಟಲ್ ಆಗಿ 3 ಲಕ್ಷ ರೂಪಾಯಿವರೆಗೆ ಆದಾಯ ಸಿಗುತ್ತೆ. ಇದು ಲೋಕಲ್ನಲ್ಲಿ ಎಲ್ಲೂ ಸಿಗದೇ ಇರೋದರಿಂದ ನನಗೆ ಹೇಳ್ತಾ ಇದ್ದೀನಿ. ಡೈಲಿ ಇಷ್ಟಿಷ್ಟು ಪೀಸ್ ಅಂತ ಲೆಕ್ಕ ಮಾಡಿ ಕೊಟ್ಟರೆ ನಿಮಗೆ ಎಷ್ಟು ಪ್ರಾಡಕ್ಟ್ ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ಲೆಕ್ಕ ಕೂಡ ಸಿಗುತ್ತೆ. ಅಲ್ಲಿ ನಿಮಗೆ ಲಾಸ್ ಆಗುವಂಥದ್ದು ಏನೂ ಕೂಡ ಇರೋದಿಲ್ಲ. ಇದನ್ನು ನೀವು ಅರ್ಬನ್ ಪ್ರಾಂತ್ಯಗಳಲ್ಲಿ ಪ್ಲ್ಯಾನ್ನ ಮಾಡ್ಕೊಳ್ಬೇಕಾಗತ್ತೆ.
ಅಲ್ಲಿ ತುಂಬಾ ಎಕ್ಸಲೆಂಟ್ ಆಗಿ ಬಿಸ್ನೆಸ್ ರನ್ ಆಗುತ್ತೆ. ಇನ್ನ ಫ್ರೆಂಡ್ಸ್, ಇದನ್ನ ಎಲ್ಲಿಂದ ಪರ್ಚೇಸ್ ಮಾಡಬೇಕು? ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಇದು ನಿಮ್ಗೆ ಸಿಗುತ್ತೆ ನೋಡಿ. ಡ್ರೈನ್ ಕ್ಲೀನಿಂಗ್ ವೈರ್ ಅಥವಾ ಸಿಂಕ್ ಕ್ಲೀನಿಂಗ್ ವೈರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಅಲ್ಲಿ ತುಂಬಾ ಜನ ಸಪ್ಲೈಯರ್ಸ್ ನಿಮ್ಗೆ ಸಿಗ್ತಾರೆ. ಅವರಲ್ಲಿ ನಿಮ್ಗೆ ಕಡಿಮೆ ರೇಟ್ಗೆ ಯಾರು ಕೊಡ್ತಾರೋ ಅವರೊಂದಿಗೆ ಸರಿಯಾಗಿ ಮಾತಾಡ್ಕೊಂಡು ಈ ಪ್ರಾಡಕ್ಟ್ ನ ಲೆಕ್ಕ ಮಾಡಿಕೊಂಡು ನೋಡಿಕೊಂಡು ತಗೊಂಡ್ ಬನ್ನಿ. ಆಗ ಯಾವುದೇ ಕಾರಣಕ್ಕೂ ನಿಮ್ಮ ಅಮೌಂಟ್ ಕೂಡ ವೇಸ್ಟ್ ಆಗೋದಿಲ್ಲ. ಆನ್ಲೈನ್ ನಲ್ಲಿ ಅಮೌಂಟ್ ನ ಕಟ್ಟಿ ಪೇ ಮಾಡೋದಕ್ಕಿಂತ ಇದೇ ಬೆಸ್ಟ್. ಇದರ ಬಗ್ಗೆ ನೀವು ಕೂಡ ಒಂದ್ಸರಿ ಗ್ರೌಂಡ್ ರಿಸರ್ಚ್ ನ ಮಾಡಿಕೊಂಡು ನಂತರ ಈ ಬಿಸ್ನೆಸ್ ನ ಮಾಡಕ್ಕೆ ಮುಂದಾಗಿ. ಹಾಗೆಯೇ ಫ್ರೆಂಡ್ಸ್, ನೀವು ನಿಮ್ಮದೇ ಆದಂಥ ಒಂದು ವೆಬ್ಸೈಟ್ನ ಮಾಡಿಕೊಂಡು SEOನ ಮಾಡಿ ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಟೆಲಿಗ್ರಾಮ್ ಲಿಂಕನ್ನು ಕೆಳಗಿರುವಂಥ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಿಂದ ನೀವು ಬಿಸ್ನೆಸ್ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆದುಕೊಳ್ಬೋದು. ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.